ಇತ್ತು ಗೊತ್ತಾ ಫ್ರೆಂಡ್ಸ್, ನಾನು ಪಾನಿಪುರಿ ತಿನ್ನಕ್ ಹೋಗಿ ಬೈಕ್ ಇಂದ ಬಿದ್ಬಿಟ್ಟು ಬಂದ್ಬಿಟ್ಟಿದೀನಿ. ನಮಸ್ತೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಇವತ್ತು ಸಾಟರ್ಡೇ, ಸೊ ವೀಕೆಂಡ್ ಆಗಿರೋದ್ರಿಂದ ನೀಗೇನಾದರೂ ಚಾಟ್ಸ್ ತಿನ್ನಬೇಕು ಅನ್ನಿಸ್ತಿದೆ. ಸೊ ಗೋಬಿ ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ ಅದು. ಗೋಬಿ ಅನ್ಹೆಲ್ದಿ, ಸೊ ಪಾನಿಪುರಿನೂ ಅನ್ಹೆಲ್ದಿ, ಬಟ್ ನನಗೆ ಪಾನಿಪುರಿ ಇಷ್ಟ. ಸೊ ತಿನ್ಕೋಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಎಲ್ಲಿಗೆ ಹೋಗ್ತೀನಿ, ಹೇಗಿರುತ್ತೆ ಪಾನಿಪುರಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಫೋರ್ ಇಯರ್ಸಿಂದ ಬರ್ತಿರೋ ಬಂಗಾರಪೇಟೆ ಬೇಲ್ ಹೌಸ್ ಇದು. ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಪಾನಿಪುರಿ ಅಂದರೆ. ಸೊ ಇಲ್ಲಿನ ಟೇಸ್ಟ್ ನೋಡಿದ್ಮೇಲೆ ನಾನು ಇನ್ನು ಯಾವ ಅಂಗಡಿಗೂ ಹೋಗಲ್ಲ, ನಾನು ಇಲ್ಲೇ ಬಂದು ತಿನ್ನೋದು ಯಾವಾಗಲೂ. ಇದು ಫಸ್ಟು ಬೇರೆ ಕಡೆ ಇತ್ತು, ಇವಾಗ ಮತ್ತೆ ಇನ್ನೊಂದು ಏರಿಯಾದಲ್ಲಿ ಇದೆ. ಈ ಪಾನಿಪುರಿ ಅಂಗಡಿದು ಲೊಕೇಶನ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಬರೀ ಪಾನಿಪುರಿ ಮಾತ್ರ ಅಲ್ಲ, ಮಸಾಲೆ ಪೂರಿ, ಬೇಲ್ಪುರಿ, ಮತ್ತು ನಿಪ್ಪಟ್ಟು ಮಸಾಲ, ಬೋಟಿ ಮಸಾಲ, ತುಂಬಾ ವೆರೈಟೀಸ್ ಸಿಗುತ್ತೆ. ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಎಲ್ಲ ಸೂಪರಾಗಿರುತ್ತೆ, ನೀವು ಒಂದ್ಸರಿ ವಿಸಿಟ್ ಮಾಡಿ. ಪಾನಿಪುರಿ ಅಂಗಡೀಲಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಬೈಕಿಂದ ಬಿದ್ದುಬಿಟ್ಟಿದ್ದೆ. ಸೊ ನನಗೆ ಬೆನ್ನೌತಾ ಇತ್ತು, ಅದಕ್ಕೆ ಒಂದು ಪಾನಿಪುರಿ ತಿನ್ಕೊಂಡು ಹಾಗೆ ವಾಟರ್ ಮಿಲನ್ ಪಾಪುಗೆ ತಿನ್ನಿಸ್ಕೊಂಡು ರಿಟರ್ನ್ ಆದ್ವಿ. ಫ್ರೆಂಡ್ಸ್, ನಾನು ಪಾನಿಪುರಿ ತಿನ್ನಕ್ಕೆ ಹೋಗಿ ಬೈಕಿಂದ ಬಿದ್ದುಬಿಟ್ಟು ಬಂದ್ಬಿಟ್ಟಿದ್ದೀನಿ. ಪ್ಯಾಂಟು ಪಟೇಲ ಪ್ಯಾಂಟ್ ಆಗಿರೋದ್ರಿಂದ ಅದು ಕಾಲಿಟ್ಕೊಂತೀವಲ್ಲ ಸ್ಟ್ಯಾಂಡ್, ಅದಕ್ಕೆ ಸಿಕ್ಕಾಕೊಂಡು ಬಿಟ್ಬಿಟ್ಟೆ. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನೀಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ನೋಡಿ. ನಾನು ಸಂಡೇ ಆಫ್ಟರ್ನೂನ್ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಪುನೀತ್ ಸರ್ ಬರ್ಡೇ ಆಗಿರೋದ್ರಿಂದ ನಮ್ಮ ಏರಿಯಾ ಸುತ್ತಮುತ್ತ ಯಾರೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಪುನೀತ್ ಸರ್ದು ಅಂತ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಬಟ್ ಆಲ್ರೆಡಿ ನಾವು ಹೊರಟಿದ್ದೆ, ಲೇಟ್ ಆಗಿದ್ದಿದ್ದರಿಂದ ಬರ್ಡೇ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಸರಿ, ನಾವು ಹೆಂಗಿದ್ರು ಹೊರಗಡೆ ಬಂದಿದ್ದೀವಲ್ಲ ಅಂತ ಹೇಳಿ ಪುನೀತ್ ಸರ್ ಸ್ಮಾರಕ ಹತ್ರನೇ ಬಂದಿದ್ದೀವಿ. ಬನ್ನಿ, ಹೇಗಿರುತ್ತೆ. ತುಂಬಾ ಚೆನ್ನಾಗಿದ್ರು, ಒಳಗಡೆ ಹೋಗೋಕ್ಕಾಗುತ್ತಾ ಇಲ್ವೋ ಅಂದ್ಕೊಂಡ್ವಿ, ಬಟ್ ಹೋದ್ವಿ. ಕಡಿಮೆನೆ ಅನ್ನಿಸ್ತಾ ಇದ್ರು ಜನ, ಹೊರಗಡೆ ಮಾತ್ರ ತುಂಬ ಜನ ಇದ್ರು. ಪುನೀತ್ ಸರ್ದು ಮತ್ತು ರಾಜ್ಕುಮಾರ್ ಸರ್ದು ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಪುನೀತ್ ಸರ್ದು ಈ ಥರ ಫೋಟೋ ಇಟ್ಟುಕೊಂಡು ಅಲ್ಲಿ ಬಂದಿದ್ದಂಥ ಅಭಿಮಾನಿಗಳೆಲ್ಲ ಫೋಟೋ ತೆಗೆಸ್ಕೊತಿದ್ರು. ಇವ್ರು ಯಾರು ಗೊತ್ತಾಯ್ತಾ? ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು. ಒನ್ ಮೋರ್, ಒನ್ ಮೋರ್.
ನನ್ನ ಮಗಳು ವಾಯ್ಸ್ ಓವರ್ ಕೊಡಕ್ಕೆ ಬಿಡ್ತಿಲ್ಲ, ಅವಳು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದ್ರೆ ಸಾರಿ ಫಾರ್ ದಟ್. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರನ್ನ ನೋಡಿದ ತಕ್ಷಣ ಜನರೆಲ್ಲ ಅಲ್ಲಿ ಜಾಸ್ತಿ ಕ್ರೌಡ್ ಆಗಿದ್ದರಿಂದ ಟ್ರಾಫಿಕ್ ಜಾಮ್ ಎಲ್ಲ ಆಗೋಯಿತು. ಸೊ ನಾವು ಇನ್ನು ಮುಂದೆ ಬಂದಿದ್ದೀವಿ, ನೋಡ್ಬೋದು. ಹ್ಯಾಪಿ ಬರ್ಡೇ ಪುನೀತ್ ಸರ್, ವಿ ಮಿಸ್ ಯು. ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ತಿದ್ದೀರಲ್ವ? ಆದರೆ ಏನು ಅಂತ ಅಂದರೆ ಆ ಗೇಟ್ ಹತ್ರದಿಂದನೇ ಬರಬೇಕು ಅಂತ ಫುಲ್ ಲೈನಿಂದ ಅಲ್ಲೇ ನಿಂತಿದ್ದಾರೆ. ಒಂದು ಸ್ವಲ್ಪನೂ ಮೂವ್ ಆಗ್ತಾ ಇಲ್ಲ. ನಾವು ಈ ಕಡೆಯಿಂದ ಸ್ವಲ್ಪ ನೋಡಿದ್ರೆ ಸಾಕು ಅಂತ ಈ ಕಡೆಯಿಂದ ಪಾಸ್ ಆದ್ವಿ. ಥ್ರೆಡ್ನ ಯೂಸ್ ಮಾಡ್ಕೊಂಡು ಪುನೀತ್ ಸರ್ ಮತ್ತು ರಾಜ್ಕುಮಾರ್ ಸರ್ ಭಾರತಮ್ಮ ಅವ್ರನ್ನ ಹೇಗೆ ಮಾಡಿದ್ದಾರೆ ನೋಡಿ, ಅವ್ರ ಪಿಕ್ಚರ್ ಬರೋ ಥರ ಮಾಡಿದ್ದಾರೆ. ಇದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಸಮಾಧಿ, ಪುನೀತ್ ಸರ್ ಅವ್ರದ್ದು ಪಕ್ಕದಲ್ಲೇ ಇರೋದು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಪಕ್ಕದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ. ಎಲ್ಲರ ಫೇವ್ರೇಟ್ ಆ್ಯಕ್ಟರ್ ಇವರು. ಇವರು ಕರ್ನಾಟಕದ ಆಸ್ತಿ. ಡಾಕ್ಟರ್ ರಾಜ್ಕುಮಾರ್ ಸರ್ರು ಅಭಿಮಾನಿಗಳನ್ನೇ ದೇವರು ಅಂತ ಕರೆದ್ರು, ಆದರೆ ಅಭಿಮಾನಿಗಳೆಲ್ಲ ಪುನೀತ್ ಸರ್ನ ದೇವರು ಅಂತ ಕರೀತಿದ್ದಾರೆ. ನನ್ನ ಲೈಫ್ ಟೈಮಲ್ಲಾದರೂ ಒಂದು ಸರಿನಾದರೂ ನಾನು ಪುನೀತ್ ಸರ್ನ ಲೈವಾಗಿ ಮೀಟ್ ಮಾಡಬೇಕಾಗಿತ್ತು, ಅದಾಗಲಿಲ್ಲ. ಆ ಕೊರಗು ನನ್ನಲ್ಲಿ ಈಗಲೂ ಇದೆ. ನೆನೆಸ್ಕೊಂಡಾಗೆಲ್ಲ ಬೇಜಾರಾಗುತ್ತೆ ನನಗೆ. ಈ ಪ್ಲೇಸಿಗೆ ನಾನು ಒಂದು 7-8 ಸರಿನಾದರೂ ಬಂದುಬಿಟ್ಟಿದ್ದೀನಿ, ಆದರೂ ನಂಗೆ ಸಮಾಧಾನ ಇಲ್ಲ. ಬಂದಿದ್ದಂತಹ ಎಲ್ಲ ಫ್ಯಾನ್ಸ್ಗೂ ಶಿವಣ್ಣ ಬಿರಿಯಾನಿ ಮಾಡಿಸಿದ್ರು. ಸಿಗಲ್ಲ ಅಂದ್ಕೊಂಡ್ವಿ, ಬಟ್ ಹೆಂಗೋ ಸಿಕ್ತು, ಚೆನ್ನಾಗಿತ್ತು. ಬಂದಿದ್ದಂತಹ ಯಾರು ಕೂಡ ಊಟ ಮಿಸ್ ಮಾಡ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿ ಊಟ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ ನೀಟಾಗಿ ಮಾಡಿದರು, ಬಟ್ ಕ್ರೌಡ್ ಜಾಸ್ತಿ ಆಯಿತು ಅನ್ಸುತ್ತೆ. ಪುನೀತ್ ಸರ್ ಬರ್ಡೇ ಆಫರ್ ಅಂತ ಬಿರಿಯಾನಿ ಆಫರ್ ಬಿಟ್ಟಿದ್ರು ಒಂದು ಹೋಟೆಲಲ್ಲಿ. 1 kg ಬಿರಿಯಾನಿಗೆ 1 kg ಬಿರಿಯಾನಿ ಫ್ರೀ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ವಾಟರ್ ಮಿಲನ್ ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಹೇಗಿತ್ತು? ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಟು ನಿವೇದಿತಾ ವ್ಲಾಗ್ಸ್. ಬಾಯ್ ಬಾಯ್.